ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ದೇವರಿದ್ದಂತೆ. ದರ್ಶನ್ಗೂ ಸಹ ಅಭಿಮಾನಿಗಳೆಂದರೆ ಕುಟುಂಬದವರೇ ಇದ್ದಂತೆ. ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳೆಂದೇ ಕರೆಯುವುದು ದರ್ಶನ್ ಅಭ್ಯಾಸ. ತಮ್ಮ ಅಭಿಮಾನಿಗಳು ಅತಿರೇಕದ ವರ್ತನೆ ತೋರಿದಾಗ ನೇರವಾಗಿ ಗದರುವ ಸಲಹೆಯನ್ನ ದರ್ಶನ್ ಇಟ್ಕೊಂಡಿದ್ದಾರೆ. ಅಂತೆಯೇ ಅಭಿಮಾನಿಗಳು ಕಷ್ಟದಲ್ಲಿದ್ದಾಗ ಕೈಚಾಚುವ ಗುಣವನ್ನ ಹೊಂದಿದ್ದಾರೆ. ಆರ್ಥಿಕ ಸಹಾಯ ಮಾತ್ರವಲ್ಲ ನೈತಿಕ ಸಹಾಯವನ್ನ ಮಾಡ್ತಾರೆ ದರ್ಶನ್. ಇದೀಗ ಇದಕ್ಕೆ ತಾಜಾ ಉದಾಹರಣೆ ಎಂದು ಸಿಕ್ಕಿದೆ. ದಾವಣಗೆರೆಯ ಮಧು ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಆದರೆ ಅವರಿಗೆ ಅನಾರೋಗ್ಯದ ಜೊತೆಗೆ ಅಂಗವೈಫಲ್ಯ. ಮಧು ಅವರನ್ನ ಭೇಟಿ ಮಾಡಿದ ದರ್ಶನ್ ಮಧುಗೆ ಸ್ಫೂರ್ತಿ ತುಂಬಿದ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಕಡೆ ಗಾದೆ ಹೇಳ್ತಾರೆ, ಘಟ ಇದ್ರೆ ಮಠಗಳು ಅದೆಷ್ಟೋ ಅಂತೆ. ಹಾಗೆ ಮನುಷ್ಯ ಇದ್ರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು. ನೀವು ಮೊದಲು ಗಟ್ಟಿಯಾಗಿ ಇರಬೇಕು ಅಂತ ದರ್ಶನ್ ಮಾತನಾಡಿಸಿದ್ದಾರೆ. ಅಭಿಮಾನಿಯನ್ನ ಕಾರಿನಲ್ಲಿಯೇ ಕೂರಿಸಿ ಆತ್ಮೀಯತೆಯಿಂದ ಭಾಗಿ ಮಾತನಾಡಿರುವ ದರ್ಶನ್, ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದ್ರಿ? ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ತಾನೆ. ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನೇನು ಯೋಚನೆ ಮಾಡಲು ಹೋಗ್ಬೇಡಿ. ಮೊದಲು ಆರೋಗ್ಯವಂತರಾಗಿರಿ, ಮತ್ತೆ ನಾವೆಲ್ಲ ಒಟ್ಟಿಗೆ ಸಿಗೋಣ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ ನಟ ದರ್ಶನ್. ದರ್ಶನ್ ಪ್ರೀತಿಯಿಂದ ಕೈಕುಲುಕಿ ಆತ್ಮೀಯವಾಗಿ ಮಾತನಾಡಿದ್ದಕ್ಕೆ ಅಭಿಮಾನಿ ಮಧು ಭಾವುಕರಾಗ್ಬಿಟ್ಟಿದ್ದಾರೆ. ಅವರ ಬಾಯಿಂದ ಮಾತುಗಳೇ ಹೊರಟಿಲ್ಲ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.